ಡಾಕ್ಟರ್ ಸುಧಾಕರ್ಗೆ ಬಹುತೇಕ ಬಿಜೆಪಿಯ ಟಿಕೆಟ್ ಸಿಗೋದು ಖಚಿತ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಕುರಿತಾಗಿ ಸುಧಾಕರ್ ಸಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸುಧಾಕರ್ಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಟಿಕೆಟ್ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ನಾಯಕರಿಗೆ ನನ್ನ ಮೇಲೆ ವಿಶ್ವಾಸವಿದೆ, ಪಕ್ಷ ಸಂಘಟನೆ ಮಾಡಲು ಅವಕಾಶ ಕೊಡುವ ವಿಶ್ವಾಸ ನನಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕೆಲ ದಿನಗಳ ಹಿಂದಷ್ಟೇ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಟಿಕೆಟ್ ಸಿಗೋ ವಿಶ್ವಾಸದ ಬಗ್ಗೆ ಈಗ ಮರಳಿ ಮಾತನಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಾಂಕ ಘೋಷಣೆಗೆ ಕೇವಲ ಒಂದು ದಿನ ಬಾಕಿ ಇದೆ. ಈಗಾಗಲೇ ಕೂಡ ದೇಶದಲ್ಲೆಲ್ಲ ಕೂಡ ಇವತ್ತು ಯಾರು ಅಭ್ಯರ್ಥಿಗಳಾಗಬೇಕು ಅನ್ನೋಂಥ ಕುತೂಹಲ ಕಾತುರ ಕೂಡ ಇದೆ. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೂಡ ಬಹಳಷ್ಟು ಗಗ್ಗಂಟಾಗಿದೆ. ಅದರ ನಡುವೆ ಇವತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡಿದ್ದಾರೆ. ಇವತ್ತು ಸ್ವಗ್ರಾಮ ಪೆರೇಸಂದ್ರದಲ್ಲಿ ಇವತ್ತು ಸಭೆಯನ್ನು ನಡೆಸಿ ಇವತ್ತು ಪಕ್ಷ ಸಂಘಟನೆಯನ್ನು ಮಾಡ್ತಿದ್ದಾರೆ. ಅವರನ್ನೇ ಕೇಳೋಣ ಸರ್, ಬಹಳಷ್ಟು ಪಕ್ಷ ಸಂಘಟನೆಯನ್ನು ಹಿಂದೇನು ಮಾಡಿದರೆ ಈಗ ತಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋಂಥ ಡೌಟ್ ಅಲ್ಲೂ ಕೂಡ ಈಗ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡಿದ್ರೆ ತಮಗೆ ಎಷ್ಟು ಮಟ್ಟಿಗೆ ಭರವಸೆ ಇದೆ ಟಿಕೆಟ್ ಸಿಗುತ್ತೆ ಅಂತ? ನನಗೆ ನಮ್ಮ ಪಕ್ಷದಲ್ಲಿ, ಪಕ್ಷದ ಹಿರಿಯ ಮುಖಂಡರುಗಳಲ್ಲಿ, ಪ್ರಧಾನಮಂತ್ರಿಗಳಲ್ಲಿ ಮತ್ತು ಎಲ್ಲ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಮೇಲೂ ಕೂಡ ಪೂರ್ಣ ವಿಶ್ವಾಸ ಇದೆ. ನಾನು ಪಕ್ಷದ ಕಷ್ಟಕಾಲದಲ್ಲಿ ಕೇವಲ 2% ಇರತಕ್ಕಂಥ ಒಂದು ಕ್ಷೇತ್ರದಿಂದ ಧೈರ್ಯವಾಗಿ ಒಂದು ತ್ಯಾಗ ಮಾಡುವಂಥ ರೀತಿಯಲ್ಲಿ ನಾನು ಆ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ನೆರವಾಗಿದ್ದೇನೆ. ಸರ್ಕಾರ ಬರುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೇನೆ. ಸರ್ಕಾರ ಬಂದ ಮೇಲೆ ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ 100 ವರ್ಷಗಳಲ್ಲಿ ಬರದೇ ಇರತಕ್ಕಂಥ ಒಂದು ಸಾಂಕ್ರಾಮಿಕ ರೋಗವನ್ನು ಸಮರ್ಥವಾಗಿ ನಿರ್ವಹಣೆ ಮುಖ್ಯಮಂತ್ರಿಗಳ ಜೊತೆ ಸೇರಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ, ಪಕ್ಷಕ್ಕೆ ಗೌರವ ತಂದಿದ್ದೇನೆ. ಅನಿರೀಕ್ಷಿತವಾದಂಥ ಬೆಳವಣಿಗೆಗಳಿಂದ, ಕೆಲವು ಷಡ್ಯಂತ್ರಗಳಿಂದ ನನ್ನ ಸೋಲಾಗಿದೆ. ಮುಂದಿನ 4 ವರ್ಷಗಳು ನಾನು ಮನೇಲಿ ಕೂತರೆ ಈ ಭಾಗದಲ್ಲಿ 3 ಜಿಲ್ಲೆಗಳಲ್ಲಿ ಪಕ್ಷದ ಅಭಿವೃದ್ಧಿ, ಪಕ್ಷದ ಸಂಘಟನೆ, ನಮ್ಮ ಕಾರ್ಯಕರ್ತರು ಈ ಭಾಗದ ಜನರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಬಯಸಿದ್ದೆ. ಇಲ್ಲೇ ಒಂದು ಕಡೆ ಇವತ್ತು ಬೆಳಗ್ಗಿನಿಂದ ಹೈಕಮಾಂಡ್ ಒಂದು ಸಂದೇಶ ಕಳಿಸಿದೆ, ಸುಧಾಕರ್ ಅವರಿಗೆ ಟಿಕೆಟ್ ಸಿಗುತ್ತೆ, ಟಿಕೆಟ್ ಫೈನಲ್ ಆಗಿದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದೆ ಸರ್, ತಮ್ಮ ಗಮನಕ್ಕೆ ಬಂದಿದೆ ಸರ್? ನನಗೆ ಇಲ್ಲಿವರೆಗೂ ಕೂಡ ಯಾರೂ ಸಂಪರ್ಕ ಮಾಡಿಲ್ಲ. ಯಾವ ಹೈಕಮಾಂಡ್ನ ಮುಖಂಡರುಗಳು ಕೂಡ ಟಿಕೆಟ್ ಬಗ್ಗೆ ನನಗೆ ಮಾತಾಡಿಲ್ಲ, ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ದೆ. ಯಾವಾಗ ಘೋಷಣೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ? ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ, ರಾಷ್ಟ್ರಾಧ್ಯಕ್ಷರಿಗೆ, ಉನ್ನತ ಮಟ್ಟದ ಮುಖಂಡರುಗಳಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಾಗಲ್ಲ. ನಾಳೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಕರೆದಿದೆ ಚುನಾವಣಾ ಆಯೋಗ, ಹಾಗಾಗಿ ಇನ್ನು 1 ದಿನ ಬಾಕಿ ಇದೆ, ಮೇ ಬಿ ಆಗ್ಬೋದು ನಾಳೆ ಒಳಗಡೆ? ನೋಡಿ, ನಮ್ಮ ಪಕ್ಷದಲ್ಲಿ 30 ದಿವಸ ನಾವು ಚುನಾವಣೆ ಮಾಡಲ್ಲ. 5 ವರ್ಷಗಳು ಕೂಡ ಜನರ ಮಧ್ಯೆ ಇರ್ತೀವಿ, ಜನರ ಜೊತೆ ಇದೊಂದು ರೀತಿಯಲ್ಲಿ ಚುನಾವಣೆಯಲ್ಲೇ ಇರ್ತೀವಿ ನಾವು. ಹಾಗಾಗಿ ಯಾವಾಗಲೂ ಕೂಡ ಸಿದ್ಧರಾಗಿರ್ತೀವಿ, ಭಾರತೀಯ ಜನತಾ ಪಕ್ಷ ಸನ್ನಿಧವಾಗಿ ಇರುತ್ತೆ. ಈಗ 2 ಆಕಾಂಕ್ಷಿಗಳಿದ್ದೀರ, ಒಂದ್ ಕಡೆ ಈಗ ನರೇಂದ್ರ ಮೋದಿ ಅವರ ಕ್ಯಾಂಡಿಡೇಟ್ ಅಂತ 7-8 ಜನ ಇದ್ದಾರೆ. ಹಾಗಾಗಿ ಯಾರು ಅಂತಿಮವಾಗಿ ಪಕ್ಷ ಬಯಸುತ್ತೆ, ಪಕ್ಷ ಟಿಕೆಟ್ ಕೊಡುತ್ತೆ, ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸ ಮಾಡೋಣ. ಎಲ್ಲೋ ಒಂದ್ ಕಡೆ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರ ಆಯ್ತು ಅಂತ ಹೇಳ್ತಾರೆ, ಈಗ ಟಿಕೆಟ್ ಸಿಕ್ಕಾಗ ಆ ಷಡ್ಯಂತ್ರಗಳನ್ನ ಮತ್ತೆ ಆದಂತ ತಪ್ಪುಗಳನ್ನ ಸರಿದಿದ್ದುಕೊಳ್ಳಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬಹುದು ಅಂತ? ಜನರಿಗೂ ಅವರ ತಪ್ಪು ಅರಿವಾಗಿದೆ, ಏನು ತಪ್ಪಾಗಿದೆ ಅನ್ನೋಂಥ ಅವ್ರಿಗೂ ಅರಿವಾಗಿದೆ. ನನ್ನ ಕೆಲವು ತಪ್ಪುಗಳನ್ನು ನಾನು ಕೂಡ ಅರ್ಥಕೊಂಡಿದ್ದೇನೆ, ಎಲ್ಲವೂ ಕೂಡ ಸರಿ ಮಾಡಿಕೊಂಡು ಮತ್ತೆ ಜನರ ಸಂಘಟನೆ ಮಾಡಿ ಜನರ ವಿಶ್ವಾಸವನ್ನು ಪಡೆದು 100ಕ್ಕೆ 100, ಅದರಲ್ಲಿ JDSನವರು ಕೂಡ ಮೈತ್ರಿ ಆಗಿರೋದ್ರಿಂದ ಆ ಮತಗಳ ಬೆಂಬಲವನ್ನು ಕೂಡ ಪಡ್ಕೊಂಡು ಅತಿ ಹೆಚ್ಚು ಮತಗಳಿಂದ ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಒಂದ್ ಕಡೆ ಈಗ JDS ಮೈತ್ರಿ ಆಗಿರೋದು ಕೂಡ ಲಾಭ ಆಗುತ್ತೆ, ಹಾಗಾಗಿ ಆ ನಾಯಕರನ್ನ ಯಾವ ರೀತಿ ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತೀವಿ? ಖಂಡಿತವಾಗಿಯೂ ಕೂಡ ನಾವು JDSನವರ ಎಲ್ಲ ಮುಖಂಡರುಗಳನ್ನು, ಮಾಜಿ ಪ್ರಧಾನಿಗಳಿಂದ ಹಿಡಿದು ಕಟ್ಟ ಕಡೆಯ ಕಾರ್ಯಕರ್ತರವರೆಗೂ ಕೂಡ, JDS ಕಾರ್ಯಕರ್ತರವರೆಗೂ ಕೂಡ ನಾವು ಅವ್ರ ಜೊತೆ ಸೌಹಾರ್ದಯುತವಾಗಿ ಒಳ್ಳೆ ರೀತಿಯ ಸಂಬಂಧದಿಂದ ನಾವು ಮುಂದೆ ನಡ್ಕೊಂಡು ಹೋಗಬೇಕು. ಈಗಾಗಲೇ ಮಾನ್ಯ ಕುಮಾರ್ ಅವರನ್ನು ಸ್ಪಷ್ಟಪಡಿಸಿದ್ದಾರೆ, ಈ ಒಂದು ಮೈತ್ರಿ
ದೀರ್ಘಕಾಲದ ಮೈತ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಬರುವಂಥ ಎಲ್ಲ ಚುನಾವಣೆಗಳಿಗೂ ಈ ಮೈತ್ರಿ ಅನ್ವಯ ಆಗ್ಬೋದು. ಆಗಿರೋದ್ರಿಂದ ನಾವುಗಳು ಸಹೋದರರಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವೆಲ್ಲ ಕೂಡ ನಡ್ಕೋಬೇಕಾಗ್ತದೆ. ಹಾಗಾಗಿ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ನೋಡುವಂಥದ್ದು. ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಯಾವ ರೀತಿ ನಾವು ಅವರಿಗೆ ಗೌರವವನ್ನು ಕೊಡ್ತೇವೆ, ಅದೇ ಗೌರವವನ್ನು ಅವ್ರಿಗೂ ಕೂಡ ಕೊಟ್ಟು ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಒಂದು ಕಡೆ ಸ್ಥಳೀಯ ಶಾಸಕರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಓಟನ್ನು ಹೆಚ್ಚಿಗೆ ತಗೊಂಡು ಹೋಗಲಿ ಕಾಂಗ್ರೆಸ್ಗಿನ್ನ ಅಂತ ಸವಾಲನ್ನು ಹಾಕಿದ್ದಾರೆ. ನಾನು ಸವಾಲು ಹಾಕುವಷ್ಟು ಅವರಷ್ಟು ದೊಡ್ಡ ನಾಯಕರಾಗಿ ಇನ್ನೂ ಆಗಿಲ್ಲ ನಾನು. ಆದರೆ ಅವರು ಸವಾಲನ್ನು ಸ್ವೀಕಾರ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಸ್ವೀಕಾರ ಮಾಡಿದ್ದಾರೆ. ಇದೇ ಭಾಳ ದೂರ ಬೇಕಿಲ್ಲ, ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಓಟಿಗಿನ್ನ ಹೆಚ್ಚು ನಮ್ಮ ಪಕ್ಷದ ಅಭ್ಯರ್ಥಿ, ಅದು ನಾನೇ ಇರ್ಬೋದು ಇನ್ಯಾರಾದರೂ ಇರ್ಬೋದು, ನಾವು ತೆಗೆದುಕೊಂಡ್ರೆ ಈ ಒಬ್ಬ ಶಾಸಕರು ಯಾರು ಚಾಲೆಂಜ್ ಮಾಡಿದ್ದಾರೆ ತಮ್ಮ ಮುಂದೆ ಬಂದು ರಾಜೀನಾಮೆ ಕೊಡ್ತಾರಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಉತ್ಸಾಹ ಮತ್ತಷ್ಟು ಜಾಸ್ತಿ ಆಗ್ತಿದೆ, ಹಿಂದೆ ವಿಧಾನಸಭಾ ಚುನಾವಣೆಗಿಂತ ಈಗ ಹುಮ್ಮಸ್ಸು ಜಾಸ್ತಿ ಆಗಿದೆ ತಮ್ಮ ಕಾರ್ಯಕರ್ತರಿಗೆ. ಸ್ವಾಭಾವಿಕ ಅಲ್ವಾ, ಒಂದು ಸೋಲಾದಾಗ ಅದರ ನೋವು ಅದರ ಕಷ್ಟ ನನಗೆಷ್ಟು ಅರ್ಥ ಆಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಾಗ್ತದೆ. ಆ ರೋಷ ಇವತ್ತು ಅದನ್ನು ಯಾವ ರೀತಿ ಅದು ಅವರ ಒಗ್ಗಟ್ಟಾಗಿ, ಆ ಒಗ್ಗಟ್ಟು ಸಂಘಟನೆಯಾಗಿ, ಆ ಸಂಘಟನಾ ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ನೀವು ಮುಂದೆ ಚುನಾವಣೆಯಲ್ಲಿ ನಡೆಯುವಂಥ ಕೆಲಸದಲ್ಲಿ ಮತ್ತು ಆ ಫಲಿತಾಂಶ ನೋಡಿದಾಗ ಅರ್ಥ ಆಗುತ್ತೆ.